ದೇಶಾದ್ಯಂತ ಕೆಜಿಎಫ್ ಟು ಚಿತ್ರ ರಿಲೀಸ್ ಆಗಿದೆ ಆದರೆ ಈ ಚಿತ್ರ ದುಡ್ಡು ಇರುವವರಿಗೆ ಮಾತ್ರ ಎನ್ನುವ ಪರಿಸ್ಥಿತಿ ಎದುರಾಗಿದೆ ಚಿತ್ರದಲ್ಲಿ ಮನೋರಂಜನೆ ಬಿಟ್ಟರೆ ಮತ್ತೇನು ಸಿಗಲು ಸಾಧ್ಯವಿಲ್ಲ ಇದೇ ಮನೋರಂಜನೆಗಾಗಿ ಚಿತ್ರತಂಡ ಕೋಟಿ ಕೋಟಿ ಬಂಡವಾಳ ಹೂಡಿದೆ ಆ ಬಂಡವಾಳದ ವಸೂಲಿಗಾಗಿ ಲಾಭಕ್ಕಾಗಿ ಟಿಕೆಟ್ ದರವನ್ನ ಹೆಚ್ಚು ಮಾಡಲಾಗ್ತಾ ಇದೆ ದೊಡ್ಡ ದೊಡ್ಡ ಚಿತ್ರಗಳು ಟಿಕೆಟ್ ದರ ಹೆಚ್ಚಾಗಿಯೇ ಇರುತ್ತೆ ಈ ಹಿಂದೆ ತ್ರಿಬಲ್ ಆರ್ ಚಿತ್ರದ ಟಿಕೆಟ್ ದರ ಕೂಡ ಗಗನಕ್ಕೇರಿತ್ತು ಈಗ ಕೆಜಿಎಫ್ ಟು ಚಿತ್ರದ್ದು ಕೂಡ ಅದೇ ಕತೆ ಟಿಕೆಟ್ ದರ ಮಾತ್ರ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ದರ ಇದೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಕೆಜಿಎಫ್ ಟು ಚಿತ್ರದ ಅಬ್ಬರ ಜೋರಾಗಿದೆ ಚಿತ್ರವನ್ನ ಮೊದಲ ದಿನದಿಂದಲೂ ಕೂಡ ಜನರು ಮುಗಿಬಿದ್ದು ನೋಡುತ್ತಿದ್ದಾರೆ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ಕ್ರೇಜ್ ಹೊಂದಿರುವವರು ಸದ್ಯ ಸಿನಿಮಾವನ್ನ ನೋಡುತ್ತಿದ್ದಾರೆ ಚಿತ್ರದ ಟಿಕೆಟ್ ದರ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಆರಂಭವಾಗುವುದೇ ಐನೂರು ರೂಪಾಯಿಯಿಂದ ಇದಕ್ಕಿಂತ ಕಡಿಮೆ ಇರುವುದು ಅತಿ ವಿರಳ ಇನ್ನು ಗರಿಷ್ಠ ಅಂದ್ರೆ ಸಾವಿರದ ಐನೂರರಿಂದ ರಿಂದ ಎರಡು ಸಾವಿರ ರೂಪಾಯಿ ತನಕವೂ ಚಿತ್ರದ ಟಿಕೆಟ್ ಬೆಲೆ ಇದೆ ಕೆಜಿಎಫ್ ಟು ಚಿತ್ರದ ಬಗ್ಗೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಕ್ರೇಜ್ ಿದೆ ಅಂತೆಯೇ ಹಿಂದಿ ಅವತರಣಿಕೆಯ ಕೆಜಿಎಫ್ ಟು ಚಿತ್ರ ಉತ್ತಮ ಕಲೆಕ್ಷನ್ ಮಾಡುತ್ತಿದೆ ಅಲ್ಲಿ ಟಿಕೆಟ್ ದರ ದುಬಾರಿ ಏನೂ ಇಲ್ಲ ಕಡಿಮೆ ಬೆಲೆಗೆ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ ನೂರ ಹತ್ತು ರೂಪಾಯಿಯಿಂದ ಮುಂಬೈ ಚಿತ್ರಮಂದಿರಗಳಲ್ಲಿ ಕೆಜಿಎಫ್ ಟು ಚಿತ್ರದ ಟಿಕೆಟ್ ಬುಕ್ ಮಾಡಲಾಗಿದೆ ಇನ್ನು ಹೈದರಾಬಾದ್ ಮತ್ತು ಚೆನ್ನೈನಲ್ಲೂ ಕೂಡ ಕೆಜಿಎಫ್ ಟು ಚಿತ್ರದ ಟಿಕೆಟ್ ದರ ಕಡಿಮೆಯೇ ಇದೆ ಚೆನ್ನೈ ಅತ್ಯಂತ ಕಡಿಮೆ ಬೆಲೆಗೆ ಕೆಜಿಎಫ್ ಟು ಚಿತ್ರದ ಟಿಕೆಟ್ ಬೆಲೆ ಮಾರಲಾಗ್ತಾ ಇದೆ ತೊಂಬತ್ತು ರೂಪಾಯಿಗೂ ಕಡಿಮೆ ಚೆನ್ನೈನಲ್ಲಿ ಟಿಕೆಟ್ ಬುಕ್ ಮಾಡಬಹುದಾಗಿದೆ ಇನ್ನು ಹೈದರಾಬಾದ್ನಲ್ಲಿ ನಲ್ಲಿ ಟಿಕೆಟ್ ದರ ಕೂಡ ಅಷ್ಟೇನು ಇಲ್ಲ ಅಲ್ಲಿಯೂ ನೂರ ಐವತ್ತರಿಂದ ಬುಕ್ಕಿಂಗ್ ಲಭ್ಯವಿದೆ ಟಿಕೆಟ್ ಲಭ್ಯವಿದೆ ಈ ಟಿಕೆಟ್ ದರದಿಂದಾಗಿ ಮಧ್ಯಮ ವರ್ಗದ ಜನರು ಚಿತ್ರವನ್ನ ನೋಡಲು ಸಾಧ್ಯವಾಗ್ತಾ ಇಲ್ಲ ಒಂದು ಟಿಕೆಟ್ಗೆ ಸಾವಿರ ರೂಪಾಯಿ ಕೊಡಬೇಕು ಅಂದ್ರೆ ಮನೆ ಮಂದಿ ಜೊತೆಗೆ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚು ಖಂಡಿತ ಹಾಗಾಗಿ ಸಿನಿಮಾ ನೋಡಲು ಹಲವರಿಗೆ ಸಾಧ್ಯವಾಗೋದಿಲ್ಲ ಇದು ಕೆಜಿಎಫ್ ಚಿತ್ರಕ್ಕೆ ಮಾತ್ರ ಅನ್ವಯ ಆಗೋದಿಲ್ಲ ಇತ್ತೀಚೆಗೆ ಬಂದ ಟ್ರಿಬಲ್ ಆರ್ ಚಿತ್ರದ ದರ ಕೂಡ ಅಷ್ಟೇ ದುಬಾರಿಯಾಗಿತ್ತು